ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿರಾಶನಾದ ಪ್ರವಾದಿಯ ಬುದ್ಧಿವಂತಿಕೆಯ ವಿಧಾನ ರೇ ಪ್ರೆನ್ಸ್ ಪುಟ ಟೂ ಸಿಕ್ಸ್ ಟು ಝೀರೋ ಪುಟದ ಸಂಖ್ಯೆ ಎಂಬತ್ತೆಂಟು ಎಂಬತ್ತ ಒಂಬತ್ತು ಯೇಸು ಅನೇಕ ಅದ್ಭುತಗಳನ್ನು ಮಾಡುತ್ತಾ ಅಸಂಖ್ಯಾತ ಶಿಷ್ಯರನ್ನು ಮಾಡಿಕೊಳ್ಳುತ್ತಾ ಮತ್ತು ಬಹು ಅಲ್ಪವಾದ ವಿರೋಧವನ್ನು ಎದುರಿಸುತ್ತಾ ಇದ್ದಾಗ ಆತನ ದಾಯಾದಿಯಾದ ಸ್ನಾನಿಕನಾದ ಯೋಹಾನನ ವಿಷಯವು ಬಹು ಭಿನ್ನವಾದ ರೀತಿಯಲ್ಲಿ ಸಾಗುತ್ತಿತ್ತು ಆದರೂ ಇದು ಯೋಹಾನನು ತನ್ನ ವಿಷಯವಾಗಿ ಪ್ರವಾದಿಸಿದ ಅನುಸಾರವಾಗಿಯೇ ಇತ್ತು ಅವನು ಹೇಳಿದ್ದು ಆತನು ವೃದ್ಧಿಯಾಗಬೇಕು ನಾನು ಕಡಿಮೆಯಾಗಬೇಕು ಏಸು ಬಹು ಸಫಲನಾಗಿ ಪರಿಶ್ರಮಿಸುತ್ತಿದ್ದ ಸ್ಥಳದಿಂದ ಸುಮಾರು ನೂರ ಇಪ್ಪತ್ತು ಮೈಲಿ ದೂರದಲ್ಲಿ ಅವನು ಸರಿಯಲಿದ್ದನು ನೆಲಮಾಳಿಗೆಯ ಕತ್ತಲಿನ ಒಂದು ಕೋಣೆಯಲ್ಲಿ ಬಂಧಿಸಿಡುವುದು ಆ ಕಾಲದಲ್ಲಿ ಸಾಮಾನ್ಯವಾಗಿತ್ತು ಮತ್ತು ನಮ್ಮ ಕರ್ತನು ಈತನ ಪರವಾಗಿ ಪ್ರತಿಭಟನಾಧನಿ ಎತ್ತದೆ ಮತ್ತು ಈತನ ಬಿಡುಗಡೆಗಾಗಿ ಯಾವ ಅದ್ಭುತ ಶಕ್ತಿಯನ್ನು ಪ್ರಯೋಗಿಸದೆ ತನ್ನ ಕಾರ್ಯದಲ್ಲಿ ಮುಂದುವರಿಯುತ್ತಿದ್ದುದು ವಿಶೇಷವಾಗಿ ಮೆಸಿಯನ್ನು ನೆರವೇರಿಸಲಿರುವ ಕಾರ್ಯಗಳನ್ನು ಎದುರು ನೋಡುತ್ತಿದ್ದ ಯೋಹಾನನಿಗೆ ಇದು ಬಹು ವಿಚಿತ್ರವಾಗಿ ಕಂಡಿರುವ ಸಂಭವವಿತ್ತು ವೆಸಿಯನನ್ನು ಭೂಲೋಕದ ಒಬ್ಬ ಸೇವಾ ಸೇನಾ ನಾಯಕನಾದ ಅರಸನನ್ನಾಗಿ ಎದುರು ನೋಡುವುದು ಯಹೂದ್ಯರಲ್ಲಿದ್ದ ನಿರೀಕ್ಷೆಯನುಸಾರ ಸಾಮಾನ್ಯವಾಗಿತ್ತು ಯೋಹಾನನು ತನ್ನ ಮನಸ್ಸಿನಲ್ಲಿ ಎಷ್ಟು ಸುಲಭವಾಗಿ ಭಯ ಸಂದೇಹಗಳನ್ನು ಉಂಟು ಉಂಟಾಗ ಮಾಡಿಕೊಂಡನೆಂಬುವುದನ್ನು ನಾವು ನೋಡುತ್ತೇವೆ ಈ ಸಂಗತಿಯು ಪೂರ್ಣವಾಗಿ ಒಂದು ವಂಚನೆಯಾಗಿತ್ತು ಯೇಸು ಮತ್ತು ನಾನು ನಮ್ಮನ್ನು ಮೋಸಪಡಿಸಿಕೊಂಡವರೆಂದು ಆತನು ಹೇಳಿದ್ದಿರಬಹುದು ದೇವರು ಏರ್ಪಾಡಿನ ಪ್ರಕಾರ ಆತನ ಹಿಂದಿನ ನಡವಳಿಕೆಯ ಬಗ್ಗೆ ತನ್ನ ಎಲ್ಲ ನಂಬಿಕೆಯನ್ನು ಅಲ್ಲದೆ ಈಗಿನ ಹಾಗೂ ಮುಂದಿನ ಕಾಲದ ವಿಷಯದಲ್ಲಿ ತನ್ನಲ್ಲಿದ್ದ ನಿರೀಕ್ಷೆಯನ್ನೆಲ್ಲ ಕಳಕೊಂಡವನಾಗಿದ್ದಿರಬಹುದು ಇಂಥ ದೊಡ್ಡ ನಿರಾಶೆಯ ಅನುಭವವಾದಾಗ್ಯೂ ಆತನ ನಂಬಿಕೆಯು ಕರ್ತನ ಮೇಲೆ ಸ್ಥಿರವಾಗಿ ನೆಲೆಗೊಂಡಿತ್ತು ತನ್ನ ಶಿಷ್ಯನನ್ನು ಯೇಸುವಿನ ಬಳಿಗೆ ವಿಚಾರಿಸಲು ಕಳಿಸಿದ್ದುದರಲ್ಲಿ ಮತ್ತು ಆ ವಿಚಾರಣೆಯ ರೀತಿಯಲ್ಲಿ ಇದು ತಿಳಿದು ಬಂದಿರುವುದು ಇದು ಒಂದು ತಮಾಷೆಯ ವಿಷಯವೋ ಅಥವಾ ನಾವು ಭ್ರಮೆಯುಳ್ಳವರಾಗಿರುವವೋ ಎಂದು ಆತನು ಹೇಳಲಿಲ್ಲ ಆದರೆ ಇದಕ್ಕೆ ಬದಲಾಗಿ ಆತನ ಪ್ರಶ್ನೆಯು ಸ್ವಸ್ಥ ಬುದ್ಧಿಯಿಂದ ಕೂಡಿದ್ದು ಅದರಲ್ಲಿ ವ್ಯಕ್ತವಾಗಿದ್ದೆಂದರೆ ಈವರೆಗೂ ಕರ್ತನು ನಡೆಸುತ್ತಾ ಬಂದಿರುವುದು ನಿಶ್ಚಿತವಾಗಿದ್ದು ಪ್ರವಾದಿಯ ಮನಸ್ಸಿನಲ್ಲಿದ್ದ ಒಂದೇ ಸಂದೇಹವು ತಾನು ಏಸುವಿನ ಮುಂದೂತನಾಗಿದ್ದು ಏಸುವು ಪ್ರತಿಯಾಗಿ ತನಗಿಂತಲೂ ಹೆಚ್ಚಿನವನಾಗಿದ್ದು ತಾನು ಮುಂದೆ ಬರಲಿರುವ ಇನ್ನೂ ಹೆಚ್ಚಿನವನ ಮುಂದೂತನಾಗಲಿ ಇರುವೆನೋ ಏನೋ ಎನ್ನುವುದು ನಿಖರವಾಗಿ ಹೇಳುವುದಾದರೆ ಇದೇ ಸರಿಯಾದ ಸಂಗತಿಯಾಗಿತ್ತು ಏಕೆಂದರೆ ಶರೀರ ಸಂಬಂಧದಲ್ಲಿ ಸಂಬಂಧದಲ್ಲಿ ಬಂದ ಯೇಸುವು ನಿಜವಾಗಿಯೂ ಎರಡನೆಯ ಬರೋಣದಲ್ಲಿ ಲೋಕ ಉಂಟಾದಿನಿಂದಲೂ ಪರಿಶುದ್ಧ ಪ್ರವಾದಿಗಳ ಮೂಲಕವಾಗಿ ಮುಂತಿಳಿಸಿದ ವಿಶೇಷವಾದ ಅದ್ಭುತ ಕಾರ್ಯಗಳನ್ನು ಮಾಡಲಿರುವ ಇನ್ನೂ ಅಧಿಕವಾದ ಪ್ರಭಾವವುಳ್ಳವನಾದ ಕ್ರಿಸ್ತನಿಗೆ ಒಬ್ಬ ಮುಂದೂತನಾಗಿಯೂ ಆತನ ಮುಂದೆ ದಾರಿಯನ್ನು ಸಿದ್ಧ ಮಾಡುವವನಾಗಿಯೂ ಇದ್ದನು ನಮ್ಮ ಕರ್ತನು ಯೋಹಾನನ ಪ್ರಶ್ನೆಗೆ ನೇರವಾಗಿ ಉತ್ತರಿಸಲಿಲ್ಲವೆಂಬುವುದು ಇಲ್ಲಿ ಗಮನಕ್ಕೆ ಬರುವುದು ಮತ್ತೊಂದು ಬರೋಣವು ಇರುವುದೆಂದು ಆಗ ತಾನು ನಿರ್ವಹಿಸುತ್ತಿದ್ದಕ್ಕಿಂತಲೂ ಇನ್ನೂ ಅಧಿಕವಾದ ಕಾರ್ಯಗಳು ನಡೆಸಲ್ಪಡುವವೆಂದು ಆತನು ಹೇಳಲಿಲ್ಲ ಆದರೆ ತಾನು ಆಗ ನಿರ್ವಹಿಸುತ್ತಿದ್ದ ಕಾರ್ಯವು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿರುವ ಕಾರ್ಯಗಳೇ ಎಂಬುವುದನ್ನು ಯೋಹಾನನು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾಡಿದ್ದನು ಯೋಹಾನನ ದೂತರು ಇನ್ನೂ ಯೇಸುವಿನ ಬಳಿಯಲ್ಲಿರುವಾಗ ಅವರ ಕಣ್ಣ ಮುಂದೆ ಅನೇಕ ಅದ್ಭುತಗಳು ಮಾಡಲ್ಪಟ್ಟವು ಮತ್ತು ಯೇಸುವು ಅವರನ್ನು ಯೋಹಾನನ ಬಳಿಗೆ ತಿರುಗಿ ಕಳಿಸುತ್ತಾ ಅವರಿಗೆ ದೇವರು ತನ್ನ ಕೈಯಿಂದ ಮಾಡಿಸುತ್ತಾ ಬಂದಿರುವ ಕಾರ್ಯಗಳನ್ನು ತಾವು ನೋಡಿದ್ದಕ್ಕೆ ಯೋಹಾನನಿಗೆ ಸಾಕ್ಷಿ ಹೇಳಬೇಕೆಂದು ಅವರಿಗೆ ಆಜ್ಞಾಪಿಸಿದನು ಮತ್ತು ಅವರು ಯೋಹಾನನಿಗೆ ಹೀಗೆ ಹೇಳಲು ಆಜ್ಞಾಪಿಸಿದನು ಅದೇನೆಂದರೆ ಪ್ರವಾದಿಯು ಸಾರಿ ಹೇಳಿರುವಂತೆ ಯೇಸುವಿನ ಹಾಗೂ ಆತನ ಕಾರ್ಯಗಳ ಮತ್ತು ನುಡಿಗಳ ಬಗ್ಗೆ ಎಡವಿ ಬೀಳುವ ಅವಕಾಶಗಳು ಹಲವಾರು ಇರುವುದಾಗಿಯೂ ಮತ್ತು ಹೀಗೆ ಎಡವಿ ಬೀಳದೆ ಆತನ ಕಾರ್ಯಗಳ ಮತ್ತು ಅವುಗಳ ನೆರವೇರುವಿಕೆಗಳ ವಿಷಯದಲ್ಲಿ ಅನೇಕ ವಿಧವಾದ ನಿರಾಶೆಗಳು ಉಂಟಾದಾಗ್ಯೂ ಕರ್ತನ ಮೇಲೆ ತಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ಮುಂದುವರಿಯುವವರೆಗೆ ಒಂದು ವಿಶೇಷವಾದ ಆಶೀರ್ವಾದವು ಅವರಲ್ಲಿ ನೆಲೆಸುವುದು ಈ ವಿಧವಾದ ನಿರಾಶೆಯು ಭೂಮಿಯ ಮೇಲಿರುವ ಆಕಾಶವೂ ಉನ್ನತವಾಗಿರುವಂತೆ ಹಾಗೂ ಯಾವ ಮಾನುಷ್ಯ ಕಲ್ಪನೆಗೂ ಊಹಿಸಲಾಗದಷ್ಟು ಉನ್ನತವಾಗಿರುವ ದೇವರ ಯೋಜನೆಯ ಉದ್ದ ಅಗಲ ಆಳ ಮತ್ತು ಎತ್ತರದ ವಿಷಯವಾಗಿ ತಪ್ಪಾಗಿ ನಿರೂಪಿಸುವುದರ ಕಾರಣದಿಂದ ಉಂಟಾಗಿರುವುದು ದುಷ್ಟಾಂತವಾಗಿ ಹೇಳುವುದಾದರೆ ಯಹುದಿಯರು ಎದುರು ನೋಡುವಂಥ ದೇವರ ರಾಜ್ಯಕ್ಕಿಂತಲೂ ಉನ್ನತವಾದುದನ್ನು ಅಂದರೆ ಭೂಲೋಕದಲ್ಲಿ ರಾಜ್ಯವು ಸ್ಥಾಪಿತವಾಗುವುದಕ್ಕೆ ಮೊದಲು ಆ ರಾಜ್ಯಕ್ಕೆ ಸೇರುವ ಆತ್ಮಿಕ ವರ್ಗವನ್ನು ಆಯ್ಕೆ ಮಾಡಿ ಅವರು ಮೆಸ್ಸಿಯನ್ನೊಡನೆ ಆತನ ಪ್ರಭಾವ ಮಾನ ನಿರ್ಲಯತ್ವಗಳಲ್ಲಿ ಪಾಲು ಪಡೆಯುವಂಥದ್ದನ್ನು ಒಂದು ಕ್ಷಣ ಆಲೋಚಿಸುವುದು ಯಾವ ಯಹೂದ್ಯನಿಗೂ ಸಾಧ್ಯ